ದೀಕ್ಷಾದಲ್ಲಿ ಜೀವನ ಕೌಶಲ್ಯ, ಇದಕ್ಕೆ ಸಂಬಂಧಪಟ್ಟಂತೆ ಜೀವನ ವಿಜ್ಞಾನ ಏನು ನಿಷ್ಠಾ ಕೋರ್ಸ್ ಇದೆ, ಆ ಕೋರ್ಸ್ಗೆ ಜಾಯಿನ್ ಆಗ್ತಕ್ಕಂಥ ವಿಧಾನವನ್ನು ನೋಡೋಣ. ಸೊ ಮೊದಲಿಗೆ ತಾವು ದೀಕ್ಷಾ ಆ್ಯಪನ್ನು ಅಪ್ಡೇಟನ್ನು ಮಾಡ್ಕೋಬೇಕು, ಮತ್ತು ಲಾಗ್ಔಟ್ ಆಗಿದೆ ಅದನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಂತರ ತಮ್ಮ ಪ್ರೊಫೈಲನ್ನು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ, ನಿಮ್ಮದೇ ಅಥವಾ ಯಾರದು ಬೇರೆ ಪ್ರೊಫೈಲ್ ಇದೆಯಾ ಅಂತಕ್ಕಂಥದ್ದು. ಸೊ ಈ ಒಂದು ಪ್ರೊಫೈಲನ್ನು ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಇರ್ತವೆ ಅಥವಾ ಇಲ್ಲಿ ಹೋಗಿ ಕೋರ್ಸ್ಗಳಿಗಾದರೂ ಕೂಡ ಇಲ್ಲಿ ಹೋಗ್ಬೋದು ನಮ್ಮ ಒಂದು ಇದರಲ್ಲಿ. ಸೊ ಬೇಡ ಅಂತೇಳಿದರೆ ನೇರವಾಗಿ ಇಲ್ಲಿ ಸರ್ಚಿಗೆ ಹೋದರೆ ಸರ್ಚಲ್ಲಿ ಇಲ್ಲಿ ಹುಡುಕಿರಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರನ್ನು ಬರೀಬೇಕು, 3 1 3 6 0 5 2 8 3 4 8 3 4 8 6 2 1 8 6 2 1 2 0 9 6 2 0 9 6 1 1 6 5. ಈಗ ಅದನ್ನು ಸರ್ಚ್ ದೀಕ್ಷಾ ಫಾರ್ ಅಂತಕ್ಕಂಥದ್ದು ಸರ್ಚ್ ಮಾಡಬೇಕು. ನೋಡಿ, ಟೀಚರ್ KA GV, ಜೀವನ ವಿಜ್ಞಾನ TR 01. ನೋಡಿ, ಕೋಡ್ ಕರೆಕ್ಟ್ ಇದೆ, ಟೀಚರ್ KA JV TR 01, ಜೀವನ ವಿಜ್ಞಾನ ಅಂತೇಳ್ತಕ್ಕಂಥದ್ದು. ಸೊ ಕೋರ್ಸ್ ಅಂತಕ್ಕಂಥದ್ದೇನೇ, ಅದಕ್ಕೆ ತಾವು ಏನು ಮಾಡಬೇಕು, ಜಾಯಿನ್ ಆಗಬೇಕಾಗತ್ತೆ. ಸೊ ಇದನ್ನು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ತೋರಿಸುತ್ತೆ ಕೋರ್ಸ್ಗೆ ಸೇರಿ 3 2023 ಒಳಗಡೆ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಕ್ಕಂಥದ್ದು. ಸೊ ಎಲ್ಲ ಚೆಕ್ ಮಾಡಿಕೊಂಡು ತಾವು ಈ ಕೋರ್ಸಿಗೆ ಸೇರಿ. ನೋಡಿ, ನಾನು ಕೋರ್ಸಿಗೆ ಜಾಯಿನ್ ಆಗ್ತಾ ಇದ್ದೀನಿ. ಓಕೆ, ಈಗ ಕೋರ್ಸಿಗೆ ನಾನು ಜಾಯಿನ್ ಆಗಬೇಕು ಅಂದ್ಕೊಂಡೆ ನನ್ನ ಪ್ರೊಫೈಲನ್ನು. ಸೊ ಈಗ ನಾನು ಕೋರ್ಸಿಗೆ ಜಾಯಿನ್ ಆಗಿದ್ದೀನಿ. ಸೊ ಈ ರೀತಿ ತಾವು ದೀಕ್ಷಾ ಪೋರ್ಟಲಲ್ಲಿ ಜೀವನ ವಿಜ್ಞಾನ ಏನಿದೆ, ಟೀಚರ್ಸ್ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಸೊ ಈ ಕೋರ್ಸ್ಗೆ ಈ ಮೂಲಕ ತಾವು ಜಾಯಿನ್ ಆಗಿ 3 3 2023 ಒಳಗಾಗಿ ಈ ಕೋರ್ಸನ್ನು ಮುಗಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರೂ ಕೂಡ ನಮಸ್ತೆ.